ಸಕಾರಾತ್ಮಕ ಚಿಂತನೆಗಳೊಂದಿಗೆ ನೃತ್ಯ ಇರಬಹುದು ಅಥವಾ ಸಿನಿಮಾ ಇರಬಹುದು, ವಿವಿಧ ಕಲಾ ಪ್ರಕಾರ ಎಲ್ಲ ಕಲಾ ಪ್ರಕಾರಗಳನ್ನು ಒಳಗೊಂಡು ಅದನ್ನ ನಾಟ್ಯ ಅಂತ ಹೇಳಿ ನಾವು ಕಲಿಬೇಕಾಗುತ್ತೆ. ಈಗ ನಾವು ಮಾಡರ್ನ್ ಮೆಡಿಸಿನ್ ಏನು ತೋರಿಸ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಸೈಕೋ ಇಮ್ಯುನಾಲಜಿ ಅನ್ನುವಂತ ಒಂದು ಪ್ರಕಾರ ಇದೆ. ಸೈಕೋ ಇಮ್ಯುನಾಲಜಿ ಇಮ್ಯುನಾಲಜಿ ಅಂದ್ರೆ ರೋಗ ನಿರೋಧಕ ಶಾಸ್ತ್ರ. ಸೈಕೋ ಇಮ್ಯುನಾಲಜಿ ಅಂದ್ರೆ ನಮ್ಮ ಮಾನಸಿಕವಾಗಿ ನಾವು ಏನು ಪಾಸಿಟಿವ್ ಇಮೋಷನ್ಸ್ ಅನ್ನ ಏನು ಇಟ್ಕೊಳ್ತೀವಿ ಅದರಿಂದ ಯಾವ ರೀತಿಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನೆಗೆಟಿವ್ ಇಮೋಷನ್ಸ್ ಇಂದ ನಾವು ಭಯ, ಅಯ್ಯೋ ಕೋವಿಡ್ ಬಂತು ಈಗ ನಾಳೆ ಏನಾಗುತ್ತೇನೋ, ಅನಿಶ್ಚಿತತೆ ಏನಾಗ್ಬಿಡ್ಬೋದೋ ಏನೋ, ಅಥವಾ ನನಗೆ ಕೋವಿಡ್ ಬಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನೋ ಏನೋ, ಈ ರೀತಿಯ ಭಯ ನಕಾರಾತ್ಮಕ ಭಾವನೆಗಳು ಇವುಗಳನ್ನ ಇಟ್ಕೊಂಡು ಅದರಿಂದ ಹೇಗೆ ನಮ್ಮ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಹೇಗೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ. ಈಗ ನಾವು ಒಂದು ಕಡೆ ಸೈಕೋ ಇಮ್ಯುನಾಲಜಿ ಇಟ್ಕೊಂಡು ಇನ್ನೊಂದು ಕಡೆ ಕಲೆಗೂ ಮನಸ್ಸಿಗೂ ಇರುವಂತಹ ಸಂಬಂಧವನ್ನ ಇಟ್ಕೊಂಡು ಅದೆರಡನ್ನು ಜೋಡಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಆವಾಗ ಏನಾಗುತ್ತೆ, ಕಲೆಯಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಕಲೆಯಿಂದ ಮಾನಸಿಕ ಆರೋಗ್ಯ ಹೆಚ್ಚುತ್ತೆ, ಮಾನಸಿಕ ಆರೋಗ್ಯದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಹಾಗಾಗಿ ಕಲೆ, ಮಾನಸಿಕ ಆರೋಗ್ಯ, ರೋಗ ನಿರೋಧಕ ಶಕ್ತಿ ಇವ ಮೂರರ ಮಧ್ಯೆಯೂ ಅಂತರ್ ಸಂಬಂಧ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ.